ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಇದೇ ಸಂದರ್ಭದಲ್ಲಿ ಅವರ ಜೊತೆಗಿದ್ರು. ಅಮಿತ್ ಶಾ ಅವರ ಜೊತೆಗೆ ಮಾತುಕತೆ ಕೂಡ ಆಗಿದೆ. ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ನೀವು ಪ್ರಚಾರಕ್ಕೆ ಬರಬೇಕು ಅಂತ ಕುಮಾರಸ್ವಾಮಿ ಅಮಿತ್ ಶಾ ಅವರನ್ನ ಕೇಳ್ಕೊಂಡಿದ್ದಾರೆ. ಪರ್ಸನಲಿ ಐ ವಿಲ್ ಟೇಕ್ ಕೇರ್ ಅಂತ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿಗೆ ಗ್ರಾಮಾಂತರ ಅಖಾಡಕ್ಕೆ ಚಾಣಕ್ಯ ಎಂಟ್ರಿ ಆಗೋದು ಖಚಿತ ಆಗಿದೆ. ಡಿ ಕೆ ಸುರೇಶ್ ಸೋಲಿಸೋದಕ್ಕೆ ತೆರೆಮರೆಯಲ್ಲಿ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ಫೋಟೋ ನೋಡ್ತಾ ಇದ್ದೀರಿ, ಅಮಿತ್ ಶಾ ಅವರನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಭೇಟಿಯಾಗಿರೋದು, ಅದರ ಜೊತೆಗೆ ಡಾಕ್ಟರ್ ಮಂಜುನಾಥ್ ಮತ್ತವರ ಶ್ರೀಮತಿ ಇಬ್ಬರು ಕೂಡ ಅಮಿತ್ ಶಾ ಅವರನ್ನ ಭೇಟಿಯಾಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಫೋಟೋ ನೋಡ್ತಾ ಇದ್ದೀರಿ, ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ, ಕುಮಾರಸ್ವಾಮಿ, ಡಾಕ್ಟರ್ ಮಂಜುನಾಥ್ ಮತ್ತವರ ಪತ್ನಿ ಅನಸೂಯ ಇವರಿದ್ದಾರೆ, ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಇದರ ಬೆನ್ನಿಗೆ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರ ಬಳಿ ಕೇಳ್ಕೊಂಡಿದ್ದಾರೆ ನೀವು ಕೂಡ ಪ್ರಚಾರಕ್ಕೆ ಬರಬೇಕು ಅಂತ. ಅಮಿತ್ ಶಾ ಅವರು ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ನಾನು ಬರ್ತೀನಿ. ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.